ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಕುಡಚಿ ಕ್ಷೇತ್ರದ ಶಾಸಕ ಪಿ ರಾಜೀವ್ ಅವರಿಂದ 2020-21 ಸಾಲಿನ ಜಲಜೀವನ್ ಮಿಷನ್ ಯೋಜನೆಗೆ ಚಾಲನೆ. ಇವತ್ತು ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಪಿ ರಾಜೀವ್ ರವರು ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಜಿರವರು ಕನಸು ಜಲಜೀವನ್ ಮಿಷನ್ ಮಹತ್ವಾಕಾಂಕ್ಷೆ ಯೋಜನೆಗೆ ಕ್ಷೇತ್ರದ ಪರಮಾನಂದವಾಡಿ ಗ್ರಾಮದಲ್ಲಿ 1040 ಮನೆಗಳಿಗೆ ನಳಗಳ ಸಂಪರ್ಕ, 158.17 ಕೋಟಿ ಕಾಮಗಾರಿಗೆ ಹಾಗೂ ಶಿರಗೂರ ಗ್ರಾಮದಲ್ಲಿ 688 ಮನೆಗಳ ನಳಗಳ ಸಂಪರ್ಕಕ್ಕೆ ಮತ್ತು ಹಾಲಶಿರಗು ಗ್ರಾಮದಲ್ಲಿ 650 ಮನೆಗಳ ನಳಗಳ ಸಂಪರ್ಕಕ್ಕೆ ಜಲಜೀವನ ಮಿಷನ್ ಯೋಜನೆಗೆ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಿರಿಯ ಅಭಿಯಂತರರಾದ ಎಸ್ಎಸ್ ಕಂದಗಲ್ಲ, ಪ್ರಥಮ ದರ್ಜೆಯ ಗುತ್ತಿಗೆದಾರರಾದ ಸದಾಶಿವ ದಳವಾಯಿ, ಹೆಚ್ಎನ್ ಗಾಳಿ, ಮಲಗೌಡ ಪಾಟೀಲ್, ಯುವರಾಜ ಯಾದವ, ಪದ್ಮಣ್ಣ ಮಿರ್ಜೆ, ಶ್ರೀಧರ ಮೂಡಲಗಿ, ದಿಲೀಪ ಗಂಡೂಸಿ, ಸಲೀಮ ಮುಲ್ಲಾ, ಸಿದ್ದು ದಳವಾಯಿ, ಶಮಶುದ್ದೀನ್ ಖತೀಬ್, ಮುರುಗಪ್ಪ ದಳವಾಯಿ, ರಮೇಶ ಪೂಜಾರಿ, ಚಿದಾನಂದ ಪಟ್ಟಣಕೂಡಿ, ಹಾಲು ಭಜಂತ್ರಿ, ರಫೀಕ್ ತಾಂಬ್ಳೆ ಉಪಸ್ಥಿತರಿದ್ದರು. ಕೊಳಚೆ ನೀರು ಹೋಗಲಿಕ್ಕೆ ಯಾವುದೇ ರೀತಿ ಸೌಕರ್ಯ ಇರಲಿಲ್ಲ. ಅದರಿಂದ ಭಾಳ ತೊಂದರೆ ಆಗಿತ್ತು. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಕಾಲುವೆಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಅದೇ ರೀತಿ ಪರಮಾನಂದವಾಡಿ, ಶಿರಗೂರು ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ಮನೆಗೆ ಶುದ್ಧವಾದಂತಹ ಕುಡಿಯುವ ನೀರನ್ನು ಕೊಡುವಂತಹ ಜಲ ನಿರ್ಮಲ ಜಲಜೀವನ್ ಮಿಷನ್ ಅಡಿಯಲ್ಲಿ ALSR ಟ್ಯಾಂಕ್ಗಳನ್ನು ಕಟ್ಟುವಂಥದ್ದು, ನೀರನ್ನು ಶುದ್ಧೀಕರಿಸುವಂಥದ್ದು ಮತ್ತು ಮನೆ ಮನೆಗೆ ಕೊಡುವಂಥದ್ದು, ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಥ್ಯಾಂಕ್ ಯು ಸರ್.